ನೆಮ್ಮದಿಯ ನಾಳೆಗಾಗಿ ನಾಲ್ಕು ಮಾತುಗಳು. ಮನೆಯಲ್ಲೇ ಉಳಿಯೋಣ, ಕರೋನಾ ಮಾರಿಯನ್ನು ಓಡಿಸೋಣ. ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಸಾಯಿ ಯೂಟ್ಯೂಬ್ ಚಾನೆಲ್ ನಾವತಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹಾಗೂ ಸಮುದಾಯವನ್ನು ಜಾಗೃತಿಗೊಳಿಸುವ ಸಲುವಾಗಿನ ಈ ದಿನ ನಮ್ಮ ಸುತ್ತಮುತ್ತ ಸಿಗುವ ಬೆಳೆಯಬಹುದಾದ ಸಸ್ಯಗಳು, ಗಿಡಬಳ್ಳಿಗಳು ಆಹಾರಕ್ಕೆ ಅಷ್ಟೇ ಅಲ್ಲ ಮನೆ ಮದ್ದಾಗಿಯೂ ಉಪಯೋಗಕ್ಕೆ ಬರುತ್ತವೆ ಎಂಬುದನ್ನು ಅರಿತುಕೊಳ್ಳೋಣ. ಈಗ ಸ್ವಲ್ಪ ಬಿಡುವಿನ ಸಮಯ ಸಿಕ್ಕಿರುವುದರಿಂದ ಇರುವಷ್ಟೇ ಜಾಗದಲ್ಲಿ ಅಮೃತಬಳ್ಳಿ, ಲೋಳೆಸರ, ಗಣಿಕೆ, ಆಡುಸೋಗೆ, ನೆಲನಲ್ಲಿ, ಬಸಳೆ, ತುಳಸಿ, ಗರಿಕೆ, ಶುಂಠಿ, ದೊಡ್ಡಪತ್ರೆ, ಅರಿಸಿನ, ಪುದೀನ, ಮಜ್ಜಿಗೆ ಹುಲ್ಲು, ಕರಿಬೇವು ಮೊದಲಾದ ಗಿಡಬಳ್ಳಿಗಳನ್ನು ನೆಟ್ಟು ಬೆಳೆಸುತ್ತಾ ಬನ್ನಿ. ಹೆಚ್ಚು ಆರೈಕೆ ಬೇಡದೆ ಬೆಳೆಯುವ ಇವು ಅಡಿಗೆಗೂ ಬರುತ್ತವೆ. ಶೀತ, ನೆಗಡಿ, ಜ್ವರ, ಹೊಟ್ಟೆ ನೋವು, ಅಜೀರ್ಣ, ಬೇಧಿ ಮೊದಲಾದವಕ್ಕೆ ಮನೆ ಮದ್ದಾಗಿಯೂ ಉಪಯೋಗಕ್ಕೆ ಬರುತ್ತವೆ. ಖಾಲಿ ಜಾಗದಲ್ಲಿ ತನ್ನಷ್ಟಕ್ಕೆ ತಾನು ಬೆಳೆಯುವ ಕೆಸವು, ಗಣಿಕೆ ಸೊಪ್ಪು, ನುಗ್ಗೆಸೊಪ್ಪು, ನೆಲಬೇವು, ಕುಪ್ಪೆ ಸೊಪ್ಪು, ಕೀರೆ, ಪುಂಡಿ, ಅಣ್ಣೆ ಸೊಪ್ಪು, ಹೊನಗೊನೆಗಳಂತೂ ಖರ್ಚಿಲ್ಲದೆ ಆರೋಗ್ಯಕ್ಕೆ ಬೇಕಾದ ಖನಿಜ ವಿಟಮಿನ್ಗಳನ್ನು ಧಾರಾಳವಾಗಿ ಒದಗಿಸುತ್ತವೆ. ರಕ್ತಹೀನತೆಯನ್ನು ತಡೆಯುತ್ತವೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಬಸಳೆ, ಬಾಳೆಕಾಯಿ, ಬಾಳೆದಿಂಡು, ಹಲಸು, ಪಪ್ಪಾಯಗಳನ್ನು ಕೂಡ ನಿಮಗೆ ಬರುವ ರೀತಿಯಲ್ಲಿ ಉಪಯೋಗಿಸಿಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಬಹುದು. ಮಕ್ಕಳು ಎಷ್ಟೇ ಕಾಡಿದರೂ ಬ್ರೆಡ್ಡು, ಬನ್ನು, ರಸ್ಕು, ಬಿಸ್ಕೆಟ್ಟು, ಚಾಕೊಲೇಟು, ಕುರ್ಕುರೆ, ಚಿಪ್ಸುಗಳಿಂದ ಅವರನ್ನು ದೂರವಿರಿಸಿ. ರೈತ ಹೆಣ್ಣು ಮಗಳೊಬ್ಬರು ಹೀಗೆ ಹೇಳುತ್ತಾರೆ, ವ್ಯವಸಾಯವನ್ನೇ ನಂಬಿದ ಸಂಸಾರದಲ್ಲಿ ಮಹಿಳೆಯ ಕೆಲಸವನ್ನು ಬೇರು ಬಿಡುವ ಕೆಲಸಕ್ಕೆ ಹೋಲಿಸಬಹುದು. ಬೇರು ಬಿಡುವುದು ಯಾರಿಗೂ ಕಾಣುವುದಿಲ್ಲ, ಆದರೆ ಇಡೀ ಮರ ನಿಂತಿರುವುದೇ ಬೇರಿನ ಗಟ್ಟಿ ಆಧಾರದ ಮೇಲೆ. ಹೀಗಿರುವಾಗ ಮನೆಯಲ್ಲೇ ಉಳಿದು ಇರುವುದನ್ನೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ನೆಮ್ಮದಿಯಿಂದ ಹಂಚಿಕೊಂಡು ಊಟ ಮಾಡೋಣ. ಸದ್ಯಕ್ಕೆ ಸುರಕ್ಷಿತವಾಗಿರುವುದೇ ನಮ್ಮ ಪಾಲಿಗೆ ಪೂಜೆ ಇದ್ದಂತೆ. ಮನೆಯಲ್ಲೇ ಉಳಿಯೋಣ, ಕರೋನಾ ಮಾರಿಯನ್ನು ಓಡಿಸೋಣ. ನಮಸ್ಕಾರ.